ಇವತ್ತಿನ ನೋಡಿದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರೆಯಲಿರುವ ಪೋಸ್ಟ್ ಆಗಿರತ್ತೆ ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಏನಿದೆ ಅಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಹಿಳಾ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಟೋಟಲ್ ಆಗಿ ಈಗಾಗಲೇ ಮೊನ್ನೆ ಒಂದು ಸಾವಿರ ಪೋಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅದರದು ಲಿಖಿತ ಪರೀಕ್ಷೆಗಳು ಈಗಾಗಲೇ ಬರ್ದಿದೆ ತುಂಬಾ ಜನ ವಿದ್ಯಾರ್ಥಿ ಗೊತ್ತಾಯ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಪೋಸ್ಟ್ ಗೆ ಅರ್ಜಿಯನ್ನ ಕರೀತಿದ್ದಾರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ ಇಲ್ಲಿ ಪ್ರಮುಖವಾದ ಮಾಹಿತಿ ಏನಂದ್ರೆ ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜಿಯನ್ನ ಕರೆಯಲಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತೊಂದು ಮಾಹಿತಿ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಗೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಅಂತ ಇದು ನಿಜಾನ ಸುಳ್ಳು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಪೋಸ್ಟ್ ಗಳಿಗೆ ರೂಲ್ಸ್ ಏನು ಯಾವೊಂದು ದಿನಾಂಕದ ಒಂದು ಅರ್ಜಿ ಪ್ರಾರಂಭ ಆಗತ್ತೆ ಯಾವೊಂದು ತಿಂಗಳಲ್ಲಿ ಅರ್ಜಿ ಪ್ರಾರಂಭ ಮಾಡ್ತಾರೆ ಒಂದೊಂದು ಅದು ಎಲ್ಲದರ ಎಲ್ಲದ್ರ ಬಗ್ಗೆ ಮಾಹಿತಿ ಇರೋತ್ತೆ ವಿಡಿಯೋ ಕಣ್ತಾನಕ ನೋಡಿ ನೋಡಿ ಸ್ನೇಹಿತರೆ ಈ ಬಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ ನಿಮಗೆ ಖುಷಿ ವಿಚಾರ ಯಾಕಂದ್ರೆ ಈ ಒಂದು ಪೋಸ್ಟ್ ನಿಮಗೆ ಒಂದು ತಲೆಯಲ್ಲಿ ಹೋತಂದರೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓದಿದ್ರೆ ನಿಮಗೆ ತುಂಬಾ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ನೀವು ಆಯ್ಕೆನ ಆಗ್ತಾರ ಅದು ಕೂಡ ಓದಿದವರಿಗೆ ಮಾತ್ರ ಸೆಲೆಕ್ಟ್ ಆಗೋ ಚಾನ್ಸಸ್ ಇರತ್ತೆ ಯಾಕಂದ್ರೆ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇಡ್ತಿದ್ದಿಲ್ಲ ಡೈರೆಕ್ಟ್ ನಿಮಗೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನ ಮಾಡ್ತಾ ಇದ್ರು ಈಗ ಹಾಗಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಸಾಲಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆನ ಜಾರಿ ಮಾಡಿ ಆಯ್ಕೆನ ಮಾಡ್ತಿದ್ದಾರೆ ಅಂತ ಒಂದು ವಿದ್ಯಾರ್ಥಿಗೆ ಖುಷಿ ವಿಚಾರ ನಿಮ್ಗೆ ಸ್ವಲ್ಪ ಮಾಹಿತಿ ಅರ್ಥ ಆಗತ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಹುದ್ದೆಗೆ ಅರ್ಜಿಯನ್ನ ಕರೀತಿದ್ದಾರೆ ಅಂತೇಳಿ ಆದಷ್ಟು ನೋಡಿ ಎಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ ಈ ಒಂದು ಅಂತ ಕಡಿಮೆ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದಿಡೋ ಸೇರ್ ಮಾಡಿ ಅವರು ಕೂಡ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ತಿಳ್ಕೊಬೇಕು ಬನ್ಸಾ ಅಂದ್ರೆ ಇದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ಸಾವಿರ ಪೋಸ್ಟ್ ಸಂಬಂಧಪಟ್ಟಂತೆ ನೇಮಕಾತಿ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಆಗಿ ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಮೂರುನೂರ ಎಪ್ಪತ್ತೇಳು ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ ಒಂದು ಸಾವಿರದ ಮೂರುನೂರ ಎಪ್ಪತ್ತೇಳು ಇದು ಕರ್ನಾಟಕ ಕಂದಾಯ ಇಲಾಖೆಯಿಂದ ಬಂದಂತ ಮಾಹಿತಿ ಪ್ರಕಾರ ಈಗ ಕಂದಾಯ ಇಲಾಖೆಯಲ್ಲಿ ಅಷ್ಟೇ ಕರೆಯೋದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ವಿಲೇಜ್ ಅಕೌಂಟ್ ಅಂತ ಹೇಳಿ ನೇಮಕಾತಿ ಮಾಡ್ಕೋತಾರೆ ಅದ್ರ ಬಗ್ಗೆನ ತಿಳ್ಸಿ ಇರೋದು ಇಲ್ಲಿ ನೋಡಿಸ್ತಾ ಅಂತ ಇದು ಗ್ರಾಮ ಪಂಚಾಯತಿ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿಯಾಗಿ ಟೋಟಲ್ ಆಗಿ ಇರೋ ಪೋಸ್ಟ್ ಒಂದು ಸಾವಿರದ ಮೂರ್ನೂರ ಎಪ್ಪತ್ತೇಳು ಪೋಸ್ಟ್ ನೋಡ್ಸ್ರೆ ಇಷ್ಟು ಪೋಸ್ಟ್ ಕಲಿದಾವೆ ಈ ಒಂದು ಪೋಸ್ಟ್ ಅಲ್ಲಿ ನಿಮ್ಮದು ಒಂದು ಪೋಸ್ಟ್ ಖಾಲಿ ಇರಬೇಕು ಒಂದು ಪೋಸ್ಟ್ ಗಾಗಿ ನೀವು ಓದಬೇಕಾಗತ್ತೆ ಸ್ಟಡಿ ಮಾಡಬೇಕಂದ್ರೆ ಈ ಒಂದು ವರ್ಷದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಯಾರು ಆಗಿಲ್ಲಲ್ಲ ಆದಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ಳೇಬೇಕು ಆ ರೀತಿಯಾಗಿ ಸ್ಟಡಿ ಮಾಡಿ ಈ ಒಂದು ಪೋಸ್ಟ್ ಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಮಂತ್ಲಿ ವೇತನ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ತನಕ ಕೊಟ್ಟೆ ಕೊಡ್ತಾರೆ ಇದು ಸಿ ಸಿ ಪ್ರಕಾರ ವೇತನ ಆಗಿರತ್ತೆ ಸರ್ಕಾರದ ಒಂದು ಸಿ ಪ್ರಕಾರ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗೆ ಕರ್ನಾಟಕದ ಮಹಿಳೆಯರು ಪುರುಷರು ಇಬ್ಬರೂ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಇನ್ನು ಇದಕ್ಕೆ ಪೋಸ್ಟ್ ನೋಡಿಸ ಅಂದ್ರೆ ಇಲ್ಲಿ ಕರ್ನಾಟಕ ಮತ್ತು ಎಚ್ ಕೆ ನಾನ್ ಕೆ ಗೆದ್ ಸಂಬಂಧಪಟ್ಟಂತೆ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟಿಗೆ ಇಲ್ಲಿ ಎಚ್ ಕೆದವ್ರಿಗೆ ಐದುನೂರ ನಲವತ್ತೈದು ಪೋಸ್ಟ್ ಖಾಲಿರ ಆತ ಅದೇ ರೀತಿಯಾಗಿ ನಾನ್ ಎಚ್ ಕೆದವರಿಗೆ ಎಂಟು ನೂರ ಮೂವತ್ತೆರಡು ಪೋಸ್ಟ್ ಖಾಲಿರ ಆತ ಈ ರೀತಿಯಾಗಿ ಖಾಲಿ ಇರೋ ಪೋಸ್ಟ್ ಆಗಿರೋ ಇನ್ನು ಏಜ್ ಲಿಮಿಟ್ ನೋಡಿ ಎರಡು ಸಾವಿರದ ಅಂತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ನಿಮಗೆ ಮೂವತ್ತೈದು ಆದರೆ ವಯೋಮಿತಿ ನಿಮಗೆ ಸರಿಲಿಕ್ಕೆ ಇರತ್ತೆ ವರ್ಗಕ್ಕೆ ಸಂಬಂಧಪಟ್ಟಂಥ ವಯೋಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿರ್ತಾರೆ ಅದೇ ನೋಡಿಸ ನೋಡಿಸ್ತಾರೆ ಯಾವ ರೀತಿಗೆ ಆಯ್ಕೆಯನ್ನು ಮಾಡ್ತಾರಂತ ತುಂಬಾ ಜನ ಕೇಳ್ತಾರೆ ಸೆಲೆಕ್ಷನ್ ಪ್ರೊಸೆಸಿಂಗು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿಮ್ಗೆ ಗೊತ್ತಿರತ್ತೆ ಸ್ಟ್ರೈಕ್ ಕೂಡ ಮಾಡಿದ್ರು ತುಂಬಾ ಜನ ವಿದ್ಯಾರ್ಥಿಗಳು ಅದೇ ಒಂದು ಕಾರಣಕ್ಕಾಗಿ ಈಗ ಲಿಖಿತ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಿದ್ದಾರೆ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ ಅದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಕಡ್ಡಾಯವಾಗಿ ಕನ್ನಡ ಭಾಷೆ ಪರೀಕ್ಷೆ ಇರತ್ತಲ್ಲ ಅದೇ ಅದರ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಮತ್ತು ಡಾಕ್ಯುಮೆಂಟ್ಸು ಈ ರೀತಿಯಾಗಿ ಆಯ್ಕೆನ ಮಾಡ್ತಾರೆ ಇಲ್ಲಿ ಎಜುಕೇಷನ್ ನೋಡಿ ಆಗಿರ್ಬೇಕಂತ ವಿದ್ಯಾರ್ಥಿಗಳು ಕರ್ನಾಟಕ ಬೋರ್ಡ್ನಿಂದ ಆಗ್ಬೋದು ಮಾನ್ಯತೆ ಪಡೆದ ಮಂಡಳಿಯಿಂದ ಆಗ್ಬೋದು ಎಲ್ಲ ಪಾಸ್ ಆಗಿರಬೇಕು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರ್ಬೇಕಾಗ್ ಅಂದರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಅಥವಾ ಡಿಪ್ಲೊಮಾ ಏನಾದರೂ ಸಮಾನತೆ ಕೂಡ ಹೊಂದಿದವರು ಅಪ್ಲೈ ಮಾಡ್ಬೋದು ಇನ್ನು ಅಪ್ಲಿಕೇಶನ್ ಫೀಸ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಂತೆ ಇಷ್ಟಿಷ್ಟು ಕೊಟ್ಟೆ ಇರ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒಂದಕ್ಕೆ ಸೇರಿದವರಿಗೆ ಐದ್ನೂರು ರೂಪಾಯಿ ತನಕ ಪಾವತಿ ಮಾಡಬೇಕು ಈಗ ಅರ್ಜಿ ಪ್ರಾರಂಭ ಆದ್ಮೇಲೆ ನಿಮಗೆ ಮತ್ತೊಂದು ಅಡಿ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಆಗಿರತ ಇದು ಆದಷ್ಟು ವಿದ್ಯಾರ್ಥಿಗಳು ಸ್ಟಡಿ ಮಾಡೋದನ್ನ ಬಿಡಬೇಡಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಾಗಿ ತುಂಬಾ ಜನ ಕನಸನ ಕಾಣ್ತಾ ಇದ್ದಾರ ಅಂತವರಿಗಾಗಿ ಈ ಒಂದು ಪೋಸ್ಟ್ ಆಗಿರತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳಗಡೆ ಬಾಷ್ ಇದೆಯಲ್ಲ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಲಿಂಕ್ ಇರತ್ತೆ ಆಫ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿ ಬರತ್ತೆ ನೋಡ್ಕೊಳ್ಳಿ ಪಿ ಡಿ ಎಫ್ ಫಾರ್ಮ್ ಕೂಡ ಸಿಗತ್ತೆ ನೋಡ್ಕೋಬಹುದು ಅಥವಾ ನಮಗೆ ಇನ್ಸ್ಟಾಗ್ರಾಮ್ ದಲ್ಲಿ ಕೂಡ ಫಾಲೋ ಮಾಡ್ಕೋಬಹುದು ಐ ಡಿ ಅಬೌವ್ ಸೆಕ್ಷನ್ ಇರತ್ತೆ ಚೆಕ್ ಮಾಡ್ಕೊಳ್ಳಿ ಇನ್ನಿದಕ್ಕೆ ಸಿ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಟು ಎ ಮತ್ತು ಟು ಬಿದವರಿಗೆ ಏಳ್ನೂರ ಐವತ್ತು ರೂಪಾಯಿ ತನ ಪಾವತಿ ಮಾಡಬೇಕು ಈ ಒಂದು ನೇಮಕಾತಿ ಬತ್ತಂದ್ರೆ ಇಷ್ಟಿಷ್ಟು ಪಾವತಿ ಮಾಡಲೇಬೇಕು ಇನ್ನು ಅರ್ಜಿಗಳು ಯಾವಾಗಿನಿಂದ ಪ್ರಾರಂಭ ಮಾಡ್ತಾರಂತ ನೋಡ್ಸಿದ್ರೆ ಈಗ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ನೇಮಕಾತಿ ಆಗ್ತಾ ಇದೆ ಇಲ್ಲಿ ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಾಗ್ಬೋದು ಮೇ ತಿಂಗಳಾಗಬಹುದು ಆ ಒಂದು ತಿಂಗಳಲ್ಲಿ ನಿಮಗೆ ಇದರದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಸುಮಾರು ಒಂದು ವರ್ಷ ಆಯ್ತು ಈ ಒಂದು ಒಂದು ಸರ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ ಈಗ ಹಲವಾರು ಇಲಾಖೆಗಳಲ್ಲಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಖಾಲಿ ಕಡಿರತೆ ಮಹಿಳಾ ಅಭ್ಯರ್ಥಿ ಆಗ್ಬೋದು ಪುರುಷ ಅಭ್ಯರ್ಥಿ ಆಗ್ಬೋದು ಇಬ್ರು ಅರ್ಜಿ ಸಲ್ಲಿಸಿ ಮತ್ತು ನೋಡಿ ಅಂತ ನಿಮಗೆ ಯಾವ ಒಂದು ಇಲಾಖೆಯಿಂದ ನೇಮಕಾತಿ ಬೇಕಂತ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೆದುಕೊಂಡು ಏನೇನು ಬೇಕಾಗತ್ತೆ ಅದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಭಾಷೆ ಪರೀಕ್ಷೆ ಯಾವ ರೀತಿ ಇರತ್ತೆ ಇಲ್ಲಿ ನೋಡ್ತಾ ಇರಬಹುದು ಕೊಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೊದಲನೇದಾಗಿ ಕನ್ನಡ ಭಾಷೆ ಪರೀಕ್ಷೆ ನೂರ ಐವತ್ತು ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಇರತ್ತೆ ನೂರ ಅಂಕಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಬರೀಬೇಕಾಗತ್ತೆ ಕಡ್ಡಾಯವಾಗಿ ಬರಲೇಬೇಕು ಎರಡು ತಾಸು ಟೈಮ್ ಕೊಟ್ಟಿರ್ತಾರೆ ಪತ್ರಿಕೆ ಒಂದರಲ್ಲಿ ಸುಮಾರು ಈ ರೀತಿಯಾಗಿ ವಿಷಯ ಕೊಟ್ಟಿರ್ತಾರೆ ನೋಡಿ ಪ್ರಚಲಿತ ಘಟನೆ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಓದ್ಕೋಬೇಕು ಅದ ನಂತರ ರಾಜಕೀಯ ಬಗ್ಗೆ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಇರುತ್ತೆ ಕಂಪ್ಯೂಟರ್ ಜ್ಞಾನ ಅದೇ ರೀತಿಗೆ ಸಾಮಾನ್ಯ ಇಂಗ್ಲೀಷ ಇದೆಲ್ಲ ಕೊಟ್ಟಿರ್ತಾರೆ ಋಣಾತ್ಮಕ ಒಂದು ಪಾಯಿಂಟ್ ನಾಲ್ಕು ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಸಾಂತ್ರೆ ಒಂದು ಬಾರು ನಾಲ್ಕು ಇದನ್ನೆಲ್ಲ ತಿಳ್ಕೊಬೇಕು ನೀವು ಕೂಡ ಇಷ್ಟು ಸಾಂತ್ರೆ ಇದ್ರ ಬಗ್ಗೆ ಆಗ್ಲೇ ತಿಳ್ಸಿಕೊಟ್ಟಂತೆ ಯಾರ್ಯಾರು ಸ್ಟಡಿ ಮಾಡ್ತಾ ಇದಾರೆ ಸ್ಟಡಿಯನ್ನ ಬಿಡಾಕ್ ಹೋಗ್ಬೇಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸು ನನಸಾಗತ್ತೆ ಆಗತ್ತೆ ಓದುದನ್ನ ಬಿಡಾಕ್ ಹೋಗ್ಬೇಡಿ ಒಂದು ಸಾವಿರದ ಏಳ್ನೂರ ಸಾರಿ ಒಂದು ಸಾವಿರದ ಮೂರ್ನೂರ ಎಪ್ಪತ್ತೇಳು ಇಷ್ಟೇ ಅಂತ ಪೋಸ್ಟ್ ಅಲ್ಲ ಇದಕ್ಕಿಂತ ಜಾಸ್ತಿ ಬರಬಹುದು ಕಡಿಮೆ ಕೂಡ ಆಗಬಹುದು ಆದ್ರೆ ಒಂದು ಸಾವಿರಕ್ಕಿಂತ ಅಧಿಕ ನೇಮಕಾತಿ ಮಾಡ್ಕೋತಾರೆ ಆದಷ್ಟು ಓದುದನ್ನ ಬಿಡಬೇಡಿ